ನಮಸ್ಕಾರ ಫ್ರೆಂಡ್ಸ್, ತಮಿಳು ಗುರುಶೋತಮ್ ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮತ್ತೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಕರ್ನಾಟಕದ ಯಾವ ಭಾಗದಲ್ಲಿ ಯಾವ ಒಂದು ಸಿಟಿಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತಾ ಇದೆ, ಸೊ ಯಾರ್ಯಾರಿಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ. ನಿಮಗೆ ಯಾವುದೇ ರೀತಿ ಒಂದು ಜಾಬ್ ಉದ್ಯೋಗ ರಿಲೇಟೆಡ್ ಕಾಲ್ಸ್ಗಳು ಬಂದರೆ ಅಥವಾ ಮೆಸೇಜಸ್ ಬಂದರೆ, ವಾಟ್ಸಪ್ ಮೆಸೇಜಸ್ ಬಂದರೆ, ಸೊ ಆ ಟೈಮಲ್ಲಿ ನೀವು ಫಸ್ಟಿಗೆ ಅವರಿಗೆ ಇವು ಕೇಳೋ ಒಂದೇ ಒಂದು ಕ್ವಶನ್ ಅಂದರೆ, ನೀವು ಕಂಪನಿಯಿಂದ ಮಾತಾಡ್ತಾ ಇದ್ದೀರಾ ಅಥವಾ ಡೀಲರ್ಸ್ ಅಂತ ಕೇಳಬೇಕು. ಓಕೆ, ಸೊ ಅವಾಗ ಅವರು ನಿಮಗೆ ಕಂಪನಿಯಿಂದಲ್ಲ ನಾವು ಡೀಲರ್ಸ್ ಅಂತ ಹೇಳಿದ ತಕ್ಷಣವೇ ನೀವು ಮಾತುಗಳನ್ನ ಅಲ್ಲೇ ಸ್ಟಾಪ್ ಮಾಡಿ ನೀವು ಅವ್ರಿಗೆ ಹೇಳಬೇಕು, ನಾವು ಕಂಪ್ನಿಗೆ ಅಪ್ಲೈ ಮಾಡಿದ್ದೀವಿ ಸೊ ನಾವು ಕಂಪ್ನಿಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಬೇಕು. ಸೊ ಯಾವುದೇ ರೀತಿ ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೊದಲು ಕೂಡ ನಾನು ನಿಮಗೆ ಹೇಳಿದ್ದೀನಿ, ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗ, ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಮಾಡುವಾಗ, ಸೊ ಇವಾಗ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಯಾರಿಗೂ ಒಂದು ರೂಪಾಯಿ ನೀವು ಕೊಡಬೇಕಾಗಿಲ್ಲ. ನಾವು ಡೈರೆಕ್ಟ್ ಕಂಪ್ನಿಗೆ ಹಾಕಿದ್ರು ಕೂಡ ಕೆಲವೊಂದು ಡೀಟೇಲ್ಸ್ಗಳೇನಿರುತ್ತೆ, ಕೆಲವೊಂದು ಡೀಲರ್ಸ್ಗಳು ಅದನ್ನು ತೊಗೊಂಡ್ಬಿಟ್ಟು ನಂತರ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮೇ ಬಿ ಅಲ್ಲಿ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನಿಮಗೆ ಯಾವುದೇ ರೀತಿ ಒಂದು ಕಾಲ್ಸ್ಗಳು ಬಂದರೆ, ಮೆಸೇಜಸ್ ಬಂದರೆ, ವಾಟ್ಸಪ್ ಬಂದರೆ, ಆ ರೀತಿ ವಾಟ್ಸಪ್ಪಲ್ಲಿ ಬಂದರೂ ಕೂಡ ಬ್ಲಾಕ್ ಮಾಡಿಬಿಡಿ. ಅವರು ಡೀಲರ್ಸ್ ಅಂತಂದರೆ ಸುಮ್ಮನೆ ಬೇಗನೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೈರೆಕ್ಟಾಗಿ ನಿಮಗೆ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀವಿ ಅಂತಂದರೆ ಮಾತ್ರ ನೀವು ಅಲ್ಲಿ ಮಾತಾಡಿ. ಕಂಪ್ನಿಯವ್ರು ಮಾತಾಡಿದ್ರೆ ನಿಮಗೆ ಯಾವುದೇ ರೀತಿ ದುಡ್ಡನ್ನು ತೊಗೊಳ್ಳೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಅಲ್ಲೇ ಸೆಲೆಕ್ಷನ್ ಆಗುತ್ತೋ ಅಥವಾ ಇಲ್ಲವೋ ಅಥವಾ ನಿಮಗೆ ಯಾವುದಾದ್ರು ಎಕ್ಸಾಮ್ಸ್ ಇದ್ದರೆ ಸೊ ಅದನ್ನೆಲ್ಲ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಎರಡರಲ್ಲಿ ಒಂದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಮೇ ಬಿ ನಿಮಗೆ ಡೀಲರ್ಸ್ಗಳಿಂದ ಬರ್ತಾ ಇದ್ದರೆ ಇನ್ ಕೇಸ್ ಆವಾಗ ಏನಾಗುತ್ತೆ ಅಂದರೆ ಅವ್ರು ನಿಮಗೆ ಫೀಸು ಅದು ಇದು ಅಂತ ಹೇಳಿ ನಿಮ್ಮನ್ನು ಒಂದು ಮಿಸ್ಗೈಡ್ ಮಾಡಿಬಿಡ್ತಾರೆ. ಸೊ ಹೀಗಾಗಿಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಓಕೆ, ಸೊ ಇವಾಗ ಇವತ್ತಿನ ಒಂದು ಉದ್ಯೋಗ ಬಗ್ಗೆ ನಾವು ಮಾತಾಡೋಣ. ಸೊ ಈ ಒಂದು ಉದ್ಯೋಗಕ್ಕೆ ಮೇನ್ ತಿಂಗಳಿಗೆ ನಿಮಗೆ 20,000 ಸ್ಯಾಲ್ರಿ ಇದೆ. ಸೊ ತುಂಬ ಚೆನ್ನಾಗಿರುವಂಥ ವರ್ಕು, ಹೌಸ್ ವೈಫು, ರಿಟೈರ್ಡ್ ಆದರು, ಸ್ಟೂಡೆಂಟು, ಪ್ರತಿಯೊಬ್ಬರು ಇಲ್ಲಿ ವರ್ಕನ್ನು ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಯಾವ್ಯಾವ ಊರಲ್ಲಿ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಸ್ಕ್ರೀನಲ್ಲಿ ಹೋಗಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ನೋಡಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ವೇವ್ ಅಂತ ಹೇಳಿ. ನೆಕ್ಸ್ಟ್ ವೇವ್ ಕಂಪ್ನಿನ ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾನೆ ಇದ್ದೀನಿ. ಇದು ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಸುಮಾರು ಕಂಪ್ನೀಸ್ಗಳಿಗೆ ಏನು ಮಾಡುತ್ತೆ ಅಂದರೆ ಪ್ರೊವೈಡ್ ಮಾಡುತ್ತೆ, ಈ ಒಂದು ಏನು ನಿಮಗೆ ಅವ್ರಿಗೆ ವರ್ಕರ್ಸ್ ಎಷ್ಟು ಜನ ಬೇಕಾಗಿರ್ತಾರೆ ಅದೇ ರೀತಿ ಅವ್ರು ಹೈರಿಂಗ್ ಮಾಡಿಕೊಂಡು ನಂತರ ನಿಮ್ಮನ್ನ ಅಲ್ಲಿ ಕಳಿಸ್ತಾರೆ. ಇಲ್ಲಿ ಫ್ರೀ ಆಫ್ ಕಾಸ್ಟ್ ನೀವು ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ದುಡ್ಡು ಕೊಡಬೇಕಾಗಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ನೋಡ್ಬೋದು ನೀವು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ಇಲ್ಲಿ ಕನ್ನಡ ಸ್ಪೀಕಿಂಗ್ ವರ್ಕ್ ಫ್ರಮ್ ಹೋಮ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಸ್ ಅ ಕೋವಿಡ್ ಇವಾಗ ಏನು ನಡೆಯೋ ಒಂದು ಸಿಚುವೇಶನ್ ಇರೋದ್ರಿಂದ ನಿಮಗೆ ವರ್ಕ್ ಫ್ರಮ್ ಇವಾಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಮಂಗಳೂರದವರು, ಶಿವಮೊಗ್ಗದವರು ಮತ್ತು ಬ್ಯಾಂಗ್ಳೂರ್ದವ್ರು ಅಪ್ಲೈ ಮಾಡ್ಬೋದು. ಮತ್ತು ಈಗ ಆಲ್ರೆಡಿ ಇವಾಗ 451 ಅಪ್ಲಿಕೇಶನ್ ಬಂದಾಗಿದೆ ಫ್ರೆಂಡ್ಸ್. ಸೊ ಹೀಗಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗನೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡಿ. ನೆಕ್ಸ್ಟು ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಓದ್ಕೊಂಬಿಡೋಣ. ಸೊ ವಾಟ್ ಆರ್ ವಿ ಲುಕಿಂಗ್ ಫಾರ್ ಅಂತ ಹೇಳಿದ್ದಾರೆ. ಆ ಲೀಡ್ ಜನರೇಷನ್ ಅಸೋಸಿಯೇಟ್ ವಿತ್ ಎಕ್ಸಿಲೆಂಟ್ ಕನ್ನಡ ಅಂತ ಹೇಳಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮದು ಅಂದರೆ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕು ಚೆನ್ನಾಗಿ ಅಂತ ಹೇಳಿದ್ದಾರೆ. ಅಂಥವ್ರನ್ನ ಮಾತ್ರ ತೊಗೋತೀವಿ, ಇನ್ನು ಇಂಗ್ಲೀಷ್ ಬಂದರೆ ಇನ್ನೂ ಚಲೋ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಇದಲ್ಲದೆ ನೀವು ಇಲ್ಲಿ ಸುಮಾರು ಒಂದು ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಆಯಿತು, ಮತ್ತು ಟಾಸ್ಕ್ಗಳನ್ನಾಯಿತು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಕೆಲವೊಂದು ಟಾರ್ಗೆಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಸ್ಯಾಲ್ರಿ ಜೊತೆಗೆ ನಿಮಗೆ ಇನ್ಸೆಂಟಿವ್ ಕೂಡ ಅವರು ಕೊಡ್ತಾರೆ. ಇನ್ನು ಇದು ಒಂದು ರಿಲೇಟೆಡ್ ನಾವು ಯಾವ ರೀತಿ ಒಂದು ಜಾಬ್ ಇರುತ್ತೆ ಅಂದರೆ, ಮುಖ್ಯವಾಗಿ ಒಂದು ಸೇಲ್ಸ್ ರಿಗಾರ್ಡಿಂಗ್ ಕೂಡ ಇಲ್ಲಿ ನೀವು ವರ್ಕನ್ನು ಮಾಡಬೇಕಾಗುತ್ತೆ. ಸೊ ಏನು ಭಯ ಪಡೋಕ್ಕೆ ಹೋಗಬೇಡಿ. ಓಕೆ, ಇದು ತುಂಬ ಈಸಿಯಾಗಿರುವಂಥ ವರ್ಕೇ. ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಫಸ್ಟಿಗೆ ಕಂಪನಿ ಕಂಪ್ಲೀಟ್ ಆಗಿ, ಸೊ ನಂತರ ನೀವು ಇಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ವಾಟ್ ವಿಲ್ ಯು ಬಿ ಡೂಯಿಂಗ್ ಅಂದರೆ ಏನು ಮಾಡಬೇಕು ನೀವು ಇಲ್ಲಿ ಮುಖ್ಯವಾಗಿ ಅಂತ ಹೇಳಿ, ಔಟ್ಬೌಂಡ್ ಕಾಲ್ಸ್ ಅಂದರೆ ಔಟ್ಬೌಂಡ್ ಕಾಲ್ಸ್ ಅಂದರೆ ನಿಮಗೆ ಡೇಟಾ ಸಿಗುತ್ತೆ, ಆ ಡೇಟಾದಿಂದಲೇ ನೀವು ಫೋನ್ ಮಾಡ್ತಾ ಹೋಗಬೇಕು. ಓಕೆ, ಇದು ಹೇಗಿರುತ್ತೆ ಅಂದರೆ ತಾನೇ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ನೀವೇನು ಮಾಡಬೇಕಾಗಿಲ್ಲ, ಡೈಲ್ ಮಾಡಬೇಕಾಗಿಲ್ಲ, ಅದು ತಾನೇ ಜನ್ರೇಟಿಂಗ್ ಆಗ್ತಾ ಇರುತ್ತೆ. ಸೊ ನಂತರ ನಿಮ್ಮ ಒಂದು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಎಲ್ಲ ಟ್ರೈನಿಂಗ್ಗಳನ್ನ ಕೊಟ್ಟ ಮೇಲೇ ಆ ಒಂದು ಕಂಪನಿ ಪ್ರಾಡಕ್ಟ್ ರಿಲೇಟೆಡ್ ನೀವು ಇಲ್ಲಿ ವರ್ಕನ್ನು ಮಾಡಬೇಕಾಗುತ್ತೆ. ಮೀಟಿಂಗ್ ವೀಕ್ಲಿ ಮತ್ತು ಮಂತ್ಲಿ ಇರುತ್ತೆ, ಒಂದು ಟಾರ್ಗೆಟ್ ಕೂಡ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ಲಿ ಸ್ವಲ್ಪ ಸೇಲ್ಸ್ ಮಾಡಿದ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೇಲ್ಸ್ ಅಂದ ತಕ್ಷಣ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಇದರಲ್ಲಿ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ದುಡ್ಡು ಕೂಡ ಅರ್ನ್ ಮಾಡ್ಬೋದು. ಸೇಲ್ಸ್ ಸ್ಪೆಷಲಿ ಕೆಲವೊಬ್ಬರು ಪ್ರಿಫರೆನ್ಸ್ ಕೂಡ ಮಾಡ್ತಾರೆ. ಯಾಕಂತಂದರೆ ಇದರಲ್ಲಿ ನಿಮಗೆ ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ ಕೂಡ ಪೇಮೆಂಟ್ ಮಾಡ್ತಾರೆ. ಮತ್ತು ಸ್ಯಾಲ್ರಿ ಏನಿರುತ್ತೆ ಅದು ಹೈಕ್ ಇರುತ್ತೆ, ಜಾಸ್ತಿ ಇರುತ್ತೆ ಪೇಮೆಂಟು. ಸೊ ಹೀಗಾಗಿ ಆಲ್ಮೋಸ್ಟ್ ಸುಮಾರು ಕ್ಯಾಂಡಿಡೇಟ್ಸ್ ಏನಿರ್ತಾರೋ ಸೇಲ್ಸ್ ರಿಲೇಟೆಡ್ ಹುಡುಕ್ತಾ ಇರ್ತಾರೆ. ಸೊ ಇಲ್ಲಿ ಕೆಳಗಡೆ ನೀವು ಬಂದರೆ ನೀವು ನೋಡ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಏನೇನು ಮಾಡ್ಬೋದು ಅಂದರೆ, ನಿಮ್ಮ ಸ್ಯಾಲರಿ ಬಗ್ಗೆ ಮಾತಾಡಿದರೆ ನಾವಿಲ್ಲಿ 20,000 ನಿಮಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ, ಪ್ಲಸ್ ನಿಮಗೆ ಇನ್ಸೆಂಟಿವ್ 40,000ಕ್ಕಿಂತ ಮೇಲ್ಪಟ್ಟು ಹೋಗ್ಬೋದು ಅಂತ ಹೇಳಿದ್ದಾರೆ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆಯಪ್ಪ ಇಲ್ಲಿ ಅಂತಂದರೆ, ಸೊ 40,000 ಅಪ್ ಟು ನೀವು ಇಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು. ಇನ್ನು ಲ್ಯಾಂಗ್ವೇಜ್
ಭಾಷೆನೇ ಮಾತಾಡಬೇಕಾಗುತ್ತೆ ಸೊ ಇಲ್ಲಿ ಮತ್ತೆ ಇಂಗ್ಲಿಷ್ ಬಂದ್ರೆ ಓಕೆ ಬಟ್ ಆದ್ರೆ ಹೆಚ್ಚು ಅಂದ್ರೆ ನಿಮಗೆ ಕನ್ನಡನೇ ಬರಬೇಕು ಅಂತ ಹೇಳಿದ್ದಾರೆ ಸುಮಾರು ಜನ ನೀವು ನನಗೆ ಅಡ್ವೈಸ್ ಮಾಡ್ತಾ ಇದ್ರಿ ಕನ್ನಡ ಬಗ್ಗೆನೇ ಹೇಳಿ ಅಂತ ಹೇಳ್ತಾ ಇದ್ರಿ ಸೊ ಹೀಗಾಗಿ ನಾನು ಈ ಒಂದು ಜಾಬ್ ಪ್ರೊಫೈಲ್ ಹೇಳ್ತಾ ಇದ್ದೀನಿ ಇಲ್ಲಿ ವರ್ಕ್ ಲೊಕೇಶನ್ ಅಂಡ್ ವರ್ಕಿಂಗ್ ಡೇಸ್ ಬಗ್ಗೆ ನಾವು ಮಾತಾಡಿದ್ರೆ ಇಲ್ಲಿ ಕರೆಂಟ್ಲಿ ಏನಂತಂದ್ರೆ ಇವಾಗ ಒಂದು ರಿಕ್ವೈರ್ಡ್ ಇದೆ ಸೊ ಹೀಗಾಗಿ ಲೊಕೇಶನ್ ನೀವು ಯಾವ ಊರಲ್ಲಿ ಇರ್ತೀರಿ ಸೊ ಅಲ್ಲಿಂದಲೇ ನಿಮ್ಮ ಮನೆಯಿಂದಲೇ ನೀವು ಇದನ್ನು ವರ್ಕ್ ಅನ್ನು ಸ್ಟಾರ್ಟ್ ಮಾಡ್ಬೋದು ಆರು ದಿನ ವಾರದಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ರಜಾ ಬೇಕಂದ್ರೆ ನಿಮ್ಮ ಮ್ಯಾನೇಜರ್ ಜೊತೆ ನೀವು ಮಾತಾಡಿ ನಂತರ ಇಲ್ಲಿ ರಜಾನ ತಗೋಬೇಕಾಗುತ್ತೆ ಇನ್ನು ಇದಲ್ಲದೆ ಈ ಒಂದು ಜಾಬ್ ಯಾವ ರೀತಿ ಇದೆ ಅಂತಂದ್ರೆ ಇದು ಪರ್ಮನೆಂಟ್ ಒಂದು ಫುಲ್ ಟೈಮ್ ಜಾಬ್ ಆಗಿದೆ ಸೊ ಇಲ್ಲಿ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು ಯಾವುದೇ ಡಿಗ್ರಿ ಆದರೂ ಓಕೆ ಅಂದ್ರೆ ನೀವು ಪಿ ಯು ಸಿ ಆದಮೇಲೆ ಡಿಗ್ರಿ ಹತ್ತಾ ಇರೋದು ನೀವು ಈಕ್ವಲ್ ಟು ನೀವು ಡಿಪ್ಲೊಮಾ ಏನಾದರೂ ಮಾಡಿದ್ರೆ ಡಿಗ್ರಿ ಅದು ಈಕ್ವಲ್ ಇದೆ ಅಂತಂದ್ರೆ ಸೊ ಅವಾಗ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಸೊ ಇಲ್ಲಿ ಸ್ವಲ್ಪ ಸೇಲ್ಸ್ ಇದೆ ಸೇಲ್ಸ್ ಏನು ಭಯ ಪಡಬೇಡಿ ಬಟ್ ಅದರ ಸ್ಯಾಲ್ರಿ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಫಸ್ಟಿಗೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಏನಾದರೂ ಸ್ಕಿಪ್ ಮಾಡ್ಬೇಕಂತಂದ್ರೆ ಡೈಲಿ ನಾನು ಉದ್ಯೋಗ ಮಾಹಿತಿ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ಸೊ ಈ ಲೇಟೆಸ್ಟ್ ವಿಡಿಯೋ ನೋಡ್ಬಿಟ್ಟು ನಂತರ ನೀವು ಅಲ್ಲಿಂದ ಅಪ್ಲೈ ಮಾಡ್ತಾ ಹೋಗ್ಬೋದು ಓಕೆ ಇಲ್ಲಿ ಅಪ್ಲೈ ಹೇಗೆ ಮಾಡಬೇಕಂದ್ರೆ ಫಸ್ಟಿಗೆ ನೀವು ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ಸೈನ್ ಅಪ್ ಮಾಡ್ಕೊಳ್ಳೋಕೆ ಬೇಡ ಅಂತಂದರೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಟು ಅಪ್ಲೈ ಅಂತ ಇದೆಯಲ್ವಾ ಸೊ ಅದಕ್ಕೆ ಕ್ಲಿಕ್ ಮಾಡಿ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಇದು ನೀವು ಫಾರ್ಮ್ ಫಿಲಪ್ ಮಾಡಿದ ಮೇಲೆ ಇದು ರಿಜಿಸ್ಟರ್ ಆಗುತ್ತೆ ಓಕೆ ಕೇವಲ ಅದಾದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಫುಲ್ ಫಿಲಪ್ ಮಾಡಿದ ಮೇಲೇ ನಿಮ್ಮದು ಒಂದು ಕಂಪ್ಲೀಟ್ ಆಗುತ್ತೆ ಅಂತಲೇ ಅರ್ಥ ಓಕೆ ಸೊ ಒಟ್ಟಾರೆಯಲ್ಲಿ ಏನು ಹೇಳೋದು ಅಂತಂದರೆ ಇಲ್ಲಿ ನೀವು ನೆಕ್ಸ್ಟ್ ವೇವ್ ಏನು ಕಂಪನಿ ಇದೆ ಈ ಕಂಪನಿಗೆ ನೀವು ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಬಿಡಿ ಎಷ್ಟಾಗುತ್ತೋ ಬೇಗ ಅಷ್ಟು ಬೇಗ ಹಾಕಬೇಕು ಆಲ್ರೆಡಿ ಇವಾಗ 451 ಅಪ್ಲಿಕೇಶನ್ ಬಂದಾಗಿದೆ ಸುಮಾರು ಜನ ನೀವು ನಂಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀರಿ ನಾನು ನಿಮಗೆ ಈ ರೀತಿ ಏನು ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ ಇದು ಫೇಕ್ ಇದೆಯಾ ರಿಯಲ್ ಇದೆ ಅಂತ 110% ಇದು ರಿಯಲ್ ಇರೋದೇ ನಾನು ವೆಬ್ಸೈಟಿಗೆ ಹೋಗಿ ವಿಸಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಸ್ವತಃ ಕೂಡ ಇಲ್ಲಿ ಓದ್ಬೋದು ಓಕೆ ಸೊ ನಿಮಗೆಲ್ಲ ಅರ್ಥ ಆಗುತ್ತೆ ಸೊ ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಿ ಸೊ ಇಲ್ಲಿ ಹೇಗಾಗುತ್ತೆ ಅಂದರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಇಲ್ಲಿ ಆಲ್ರೆಡಿ ಇವಾಗ ನೋಡಿ 100 ಜಾಬ್ ಓಪನಿಂಗ್ಸ್ ಅವ್ರು ಮಾಡಿದ್ರು ಕೂಡ 451 ಜನ ಇಲ್ಲಿ ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ ಸೊ ಎಷ್ಟು ಬೇಗ ನೀವು ಅಪ್ಲೈ ಮಾಡ್ತೀರೋ ಅಷ್ಟು ಬೇಗನೆ ನಿಮ್ಮದು ಒಂದು ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗುತ್ತೆ ಅಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ಸೊ ಹೀಗಾಗಿ ಡೈಲಿ ವಿಡಿಯೋಸ್ ನೋಡೋ ಒಂದು ಅಭ್ಯಾಸ ಮಾಡ್ಕೊಂಬಿಡಿ ಇದರಿಂದ ನಿಮಗೆ ಒಳ್ಳೆಯದು ಎಷ್ಟು ಬೇಗ ನೀವು ವಿಡಿಯೋಸ್ ನೋಡ್ತೀರೋ ಎಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ತಿರೋ ಅಷ್ಟೇ ಒಳ್ಳೆಯದು ಸೊ ನಿಮಗೆ ಬೇಗನೆ ರೆಸ್ಪಾನ್ಸ್ ಸಿಗುತ್ತೆ ಕಂಪನಿ ಕಡೆಯಿಂದ ಮತ್ತು ಸೆಲೆಕ್ಷನ್ ಕೂಡ ಆದಷ್ಟು ಬೇಗನೆ ಆಗುತ್ತೆ ಈಗ ಕಾಂಪಿಟೇಷನ್ ಜಾಸ್ತಿಯಾಗಿ ಅಪ್ಲಿಕೇಶನ್ ತುಂಬಾ ಜಾಸ್ತಿ ಇದ್ದರೆ ಸುಮ್ಮನೆ ನಿಮಗೆ ಕಾಂಪಿಟೇಷನ್ ಬೀಟೇ ಮಾಡಬೇಕಾಗುತ್ತೆ ಒಂದು ರೀತಿ ನಾನು ಹೇಳಬೇಕಂದ್ರೆ ಐ ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವೀಡಿಯೋಸ್ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ